ಇದರ ಜೊತೆಗೆ 1270 ಮತದಾನ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ಪ್ರಕ್ರಿಯೆಗಳು ಕೂಡ ನಡೆಯಲಿಕ್ಕಿದೆ. ಈ ವೆಬ್ಕಾಸ್ಟಿಂಗ್ನ ಪ್ರಕ್ರಿಯೆಗಳ ಮೂಲಕವಾಗಿ ರಾಜ್ಯ ಮತ್ತು ಕೇಂದ್ರದ ಚುನಾವಣಾ ಕಚೇರಿಗಳಲ್ಲಿ ಹಾಗೂ ಇಲ್ಲಿಯ ಚುನಾವಣಾ ಏನು ಫ್ರೀ ಆ್ಯಂಡ್ ಫ್ರೀ ಡೆಮೋಕ್ರೆಟಿಕ್ ಎಲೆಕ್ಷನ್ಗಳನ್ನು ನಡೆಸುವುದಕ್ಕಾಗಿ ಇವುಗಳನ್ನು ಈ ವೆಬ್ಕಾಸ್ಟಿಂಗ್ಗಳನ್ನು ಮಾಡಲಾಗುವಂಥದ್ದು. ಹಾಗೂ 459 ಮೈಕ್ರೋ ಅಬ್ಸರ್ವರ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಪೋಲಿಂಗ್ ಸ್ಟೇಷನ್ಗಳಿಗೆ 18 ಪೋಲಿಂಗ್ ಸ್ಟೇಷನ್ಗಳಲ್ಲಿ ಏನು ನೆಟ್ವರ್ಕ್ ಶ್ಯಾಡೋ ಏರಿಯಾಗಳಲ್ಲಿ ಇರುವಂಥ 18 ಪೋಲಿಂಗ್ ಸ್ಟೇಷನ್ಗಳಲ್ಲಿ ವಿಡಿಯೋ ಕಾಸ್ಟ್ ವಿಡಿಯೋ ರೆಕಾರ್ಡಿಂಗ್ ಸೌಲಭ್ಯಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ನೇಮಕವನ್ನು ಮಾಡಿರುವಂಥದ್ದು. ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನ ಪ್ರಕ್ರಿಯೆಗಳು ಚುನಾವಣಾ ಪ್ರಕ್ರಿಯೆಗಳು ಏಪ್ರಿಲ್ 26 ನಾಳೆ ನಡೆಯಲಿರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೂಡ ನಾಳೆ ಮತದಾನ ನಡೆಯಿರುವಂಥದ್ದು. ಇದರ ಕುರಿತಾಗಿ ಅಂತಿಮ ಹಂತದ ಸಿದ್ಧತೆಗಳು ಆರಂಭವಾಗಿ ಇಂದು ಉಡುಪಿಯ ವಿವಿಧ 5 ಕೇಂದ್ರಗಳಲ್ಲಿ ಮಸ್ಟರಿಂಗ್ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಉಡುಪಿಯ ಸೈಂಟ್ ಸಿಸಿಲಿ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿರುವ ಮಸ್ಟರಿಂಗ್ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸಿಬ್ಬಂದಿಗಳು ತಮ್ಮ ಏನು VVPAT ಮತ್ತು ಬ್ಯಾಲೆಟ್ ಪೇಪರ್ ಮುಂತಾದವುಗಳನ್ನು ಸಾಮಗ್ರಿಗಳನ್ನು ಪಡೆದುಕೊಂಡು ಈಗಾಗಲೇ ತಮ್ಮ ಪೋಲಿಂಗ್ ಸ್ಟೇಷನ್ಗಳಿಗೆ ಹೊರಟಿರುವಂಥದ್ದು. ಉಡುಪಿ ಜಿಲ್ಲೆಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಟ್ಟು 85,162 ಮಂದಿ ಮತದಾರರು ನಾಳೆ ಮತದಾನವನ್ನು ಪ್ರಕ್ರಿಯೆ ಮಾಡಲು ಅನುವಾಗಿರುವಂಥ ಮುಂಚೆ ಹಂಗಾರ ಅರ್ಥ ಆಯ್ತು.